ಈ ವಿಡಿಯೋ ನೇರ ಲಾಭ ವರ್ಗಾವಣೆಯ ಮೂಲ ಪರಿಕಲ್ಪನೆಗಳನ್ನು ಒಳಗೊಂಡಿದೆ ಡಿಬಿಟಿ ಎಂದರೆ ನೇರ ಲಾಭ ವರ್ಗಾವಣೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂದರೆ ನೇರ ಲಾಭ ವರ್ಗಾವಣೆ ಡಿಬಿಟಿ ಭಾರತ ಸರ್ಕಾರದ ಒಂದು ಪ್ರಮುಖ ಉಪಕ್ರಮವಾಗಿದ್ದು ಯಾವುದೇ ಸರ್ಕಾರದ ಪ್ರಯೋಜನಗಳನ್ನು ನೇರವಾಗಿ ಫಲಾನುಭವಿಯ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗುತ್ತದೆ ಇದು ಸರ್ಕಾರದ ಎಲ್ಲಾ ಸೌಲಭ್ಯಗಳ ಪಾವತಿ ದಕ್ಷತೆ ಪರಿಣಾಮಕಾರಿತ್ವ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ ನಿಕ್ಷೆಯ ಕಾರ್ಯಕ್ರಮವು ವಿವಿಧ ಯೋಜನೆಗಳ ಅಡಿಯಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಇನ್ಸೆಂಟಿವ್ ಡಿಬಿಟಿಯನ್ನು ಶಕ್ತಗೊಳಿಸುತ್ತದೆ ಫಲಾನುಭವಿ ಎಂದರೆ ಸರ್ಕಾರ ಅಥವಾ ಪ್ರೋತ್ಸಾಹಕ ಯೋಜನೆಯಡಿ ಪ್ರಯೋಜನಗಳನ್ನು ಪಡೆಯಲು ಅರ್ಹರಾಗಿರುವ ವ್ಯಕ್ತಿ ಅಥವಾ ಘಟಕ ಒಂದು ನಿರ್ದಿಷ್ಟ ಯೋಜನೆಯಡಿಯಲ್ಲಿ ಕೀಮ್ ನಿಯಮಗಳಿಂದ ಗುರುತಿಸಲ್ಪಟ್ಟಂತೆ ಫಲಾನುಭವಿಯ ಕಾರಣದಿಂದಾಗಿ ಯಾವುದೇ ಮೊತ್ತದ ದಾಖಲೆಯು ಒಂದು ಲಾಭವಾಗಿದೆ ವಹಿವಾಟು ಎನ್ನುವುದು ಪಾವತಿ ಮಾಡುವ ಪ್ರಯತ್ನವಾಗಿದೆ ಇದು ಡಿಬಿಟಿಯ ಮೂಲ ವ್ಯಾಖ್ಯಾನದ ಕುರಿತು ವಿಡಿಯೋವನ್ನು ಪೂರ್ಣಗೊಳಿಸುತ್ತದೆ